ಮಾನ್ಯ ವೀಕ್ಷಕರೇ ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಇವತ್ತು ಡಿಸೆಂಬರ್ ಒಂದು ಡಿಸೆಂಬರ್ ಒಂದರಲ್ಲಿ ಏನು ವಿಶೇಷ ಇದೆ ಅಂತ ನೀವು ಕೇಳ್ಬೋದು ಡಿಸೆಂಬರ್ ಒಂದು ಅಂತ ಹೇಳಿದ್ರೆ ಏನು ಎಚ್ ಐ ವಿ ಏಡ್ಸ್ ಏನಿದೆ ಇದ್ರ ಇವತ್ತು ದಿನ ಮಾಡ್ತಾರೆ ನಿಮಗೆ ವಿಶೇಷ ಅನ್ನಿಸ್ಬೋದು ಎಚ್ ಐ ವಿ ಏಡ್ಸಿಗೂ ಒಂದು ದಿನ ಅಂತ ಹೇಳಿ ಹೌದು ಇದೆ ಆದರೆ ಇದರ ಅವಶ್ಯಕತೆ ಭಾರತಕ್ಕೆ ಇದ್ರ ಬಗ್ಗೆ ಜಾಗೃತಿ ಸಾರೋದಕ್ಕೆ ಯಾಕಂದರೆ ಪ್ರತಿ ವರ್ಷವೂ ಡಿಸೆಂಬರ್ ಒಂದು ಅಂತ ಹೇಳಿದ್ರೆ ಏಡ್ಸ್ ಬಗ್ಗೆ ಜಾಗೃತಿ ಸಾರುವುದಕ್ಕೆ ಮಾಡ್ತಾರೆ ಭಾರತಕ್ಕಿದು ಅವಶ್ಯಕತೆ ಇದೆನಾ ನಮ್ಮ ದೇಶದಲ್ಲಿ ಲೈಂಗಿಕ ವೃತ್ತಿ ಇದೇನಾ ಅಥವಾ ಇಲ್ಲಿ ವೈಶಾವಾಟಿಕೆ ಅಡ್ಡೆಗಳಿದಾವ ಅಥವಾ ನಮ್ಮ ದೇಶದಲ್ಲಿ ಏಡ್ಸ್ ಇವತ್ತಿಗೂ ಇದೇನಾ ಅಂತ ನೀವು ಭಾರಿ ಅಚ್ಚರಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಭಾರತ ಸಾ ಏಡ್ಸ್ ಸಾವಿನ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೌತ್ ಆಫ್ರಿಕಾದಲ್ಲಿ ಎಂಬತ್ಮೂರು ಸಾವಿರ ಜನ ಇದ್ರೆ ಭಾರತದಲ್ಲಿ ಅರವತ್ತೊಂಬತ್ತು ಸಾವಿರ ಜನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸತ್ತಿದ್ದಾರೆ ಅದೇ ಎಂಬತ್ಮೂರು ಸಾವಿರ ಜನ ಸೌತ್ ಆಫ್ರಿಕಾದಲ್ಲಿ ಸತ್ತಿದ್ದಾರೆ ಡೆತ್ ರೇಟ್ಸ್ ನಾನು ಹೇಳಿದ್ದೀಗ ಹಾಗಾದ್ರೆ ಒಂದು ಎರಡು ಹಾಗಾದ್ರೆ ಭಾರತದಲ್ಲಿ ಈ ಮಟ್ಟಿಗೆ ಲೈಂಗಿಕ ವೃತ್ತಿ ನಡೆಯುತ್ತಾ ಅಂತ ಹೇಳಿ ನಿಮ್ಗೊಂದು ಇರಬಹುದು ಹೌದು ಭಾರತದಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳು ವಿಶ್ವದಲ್ಲೇ ಅತಿ ದೊಡ್ಡ ಮಾರ್ಕೆಟ್ಗಳು ಭಾರತದಲ್ಲಿದೆ ಅದೇ ತರನೇ ವಿಶ್ವದಲ್ಲೂ ಬೇಕಾದಷ್ಟು ಈ ವೈಶಾವಾಟಿಕೆ ಮಾರುಕಟ್ಟೆಗಳಿದೆ ಆದರೆ ಭಾರತಕ್ಕೆ ವಿಶ್ವಕ್ಕೆ ಹೋಲಿಸಿದಾಗ ಅಲ್ಲೆಲ್ಲ ಜೀರೋ ಪರ್ಸೆಂಟ್ ಇವತ್ತು ಎಚ್ ಐ ವಿ ಇದ್ದರೆ ನಮ್ಮ ದೇಶದಲ್ಲಿ ಎಚ್ ಐ ವಿ ಹಾಗೇ ಇದೆ ಇದಕ್ಕೇನು ಕಾರಣ ಯಾಕೆ ಈ ಸಮಸ್ಯೆ ಆಯಿತು ಆಮೇಲೆ ಭಾರತದಲ್ಲಿ ವೈಶಾವಾಟಿಕೆ ಅನ್ನೋದು ಕಾನೂನು ಬದ್ಧನಾ ಅಥವಾ ಲೀಗಲ್ಲ ಆ ಇಲ್ಲೀಗಲ್ ಅಂಥೇಳಿ ನಾನು ಕೊನೆಗೆ ಹೇಳ್ತೇನೆ ಮೊದಲು ನಮ್ಮ ದೇಶದಲ್ಲಿ ವೈಶಾವಾಟಿಕೆ ಅಡ್ಡೆಗಳು ಎಷ್ಟಿದಾವೆ ಇಲ್ಲಿ ವೃತ್ತಿ ಯಾವ ರೀತಿ ತಗೊಳ್ತಾರೆ ಅಥವಾ ಯಾವ ತರದ್ದು ಜನ ಇಲ್ಲಿ ಬರ್ತಾರೆ ಅಥವಾ ಯಾವ ರೀತಿ ಹೆಣ್ಮಕ್ಳು ತರ್ತಾರೆ ಯಾವ ರೀತಿ ಇಲ್ಲಿ ಮಾನವನ ಕಳ್ಳ ಸಾಗಾಣೆ ಆಗುತ್ತೆ ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ ನೀವು ಕೇಳ್ಬೋದು ನಿಮ್ಗೆ ಹೇಗೆ ಗೊತ್ತು ಅಂತ ಹೇಳಿ ನಾನು ಸುಮಾರು ತೊಂಬತ್ತೈದರಲ್ಲಿ ಇದ್ರ ಮೇಲೆ ಒಂದು ಡಾಕ್ಯುಮೆಂಟರಿ ಕೆಲಸ ಮಾಡಿದ್ದೆ ಒಬ್ಬರಿಗೆ ಆ ನಂತರ ಎರಡ್ ಸಾವಿರದ ಐದರಲ್ಲಿ ಮತ್ತೊಂದು ಡಾಕ್ಯುಮೆಂಟ್ರಿ ಇದ್ರ ಮೇಲೆ ಮಾಡಿದೆ ನಾನು ಆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಜಗತ್ತಿನ ಬೇರೆ ಬೇರೆ ದೇಶದ ಮಾರ್ಕೆಟ್ ಹೋಗಿ ಅಲ್ಲಿ ಒಂದು ಅಧ್ಯಯನ ಮಾಡಿ ಭಾರತದಲ್ಲಿ ಇಲ್ಲಿ ಮಾರ್ಕೆಟ್ಗಳಿಗೆ ಅಲ್ಲಿ ಮಾರ್ಕೆಟ್ಗೆ ಏನು ವ್ಯತ್ಯಾಸ ಇದೆ ವೇಷ ವೃತ್ತಿ ಮತ್ತೆ ಈ ಲೈಂಗಿಕ ವೃತ್ತಿ ಮಾರುಕಟ್ಟೆಯಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ಒಂದು ನಮ್ಮಲ್ಲೇ ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಫೋಟೋ ಎಕ್ಸಿಬಿಷನ್ ಹಾಕಿದ್ದೆ ಇದನ್ನ ಕನ್ನಡದ ಖ್ಯಾತ ಕವಿ ಕೆ ಎಸ್ ನಿಸಾರಮ್ಮದವರು ಇದನ್ನ ಇನಾಗ್ರೇಷನ್ ಮಾಡಿದ್ರು ಸುಮಾರು ಅವರು ಅದನ್ನ ಆ ಫೋಟೋಗಳನ್ನ ನೋಡಿ ಅಲ್ಲಿ ಇರುವಂತ ಪರಿಸ್ಥಿತಿಗಳನ್ನ ನೋಡಿ ಅವರು ಲೈಂಗಿಕ ವೃತ್ತಿ ಇದೆ ಇದರಲ್ಲಿ ಮೆಡಿಕಲ್ ಅನ್ನೋದು ಮತ್ತೆ ಸರ್ಕಾರಿಯವರ ಸ್ಪೆಷಲಿಟಿ ಕೊಡಬೇಕು ಈ ರೀತಿ ಹೆಣ್ಣು ಮಕ್ಕಳ ಬದುಕಲ್ಲಿ ಚೆಲ್ಲಾಟ ಆಗಬಾರ್ದು ಅನ್ನೋ ಮಟ್ಟಿಗೆ ಒಂದು ತುಂಬಾ ಜವಾಬ್ದಾರಿಯುತ ಆಡಿದ್ರು ಆದ್ರೆ ಅದೇನೋ ಸುಮಾರು ಜನ ಅದನ್ನು ತಿರುಚಿ ದೊಡ್ಡದಾಗಿ ಒಂದು ದೊಡ್ಡ ರಾಜ್ಯಂತನೇ ಮಾಡಿದ್ರು ಅದೇನೇ ಇರಲಿ ಅದಾಗಿ ಹೋಗಿತ್ತು ಆದರೆ ಇವತ್ತು ಭಾರತದ ಮಾರುಕಟ್ಟೆ ಹಾಗೂ ವಿದೇಶದ ಮಾರುಕಟ್ಟೆ ಏನಿದೆ ಇದ್ರ ಮೇಲೇನೆ ಮಾತಾಡ್ತೇನೆ ಯಾಕೆ ಫೋಟೋ ವಿಡಿಯೋ ತೋರಿಸ್ಬೋದಲ್ಲ ಅನ್ಬೋದು ಬೇಕಾದಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಯೂಟ್ಯೂಬಲ್ಲಿ ಹೀಗಾಗಿ ನಾವೆಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ ನಾನು ಬೇಕಾದ್ರೆ ಇದೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಛಾಯಾಚಿತ್ರ ಪ್ರದರ್ಶನ ಇದ್ರ ಮೇಲೆಲ್ಲ ಸುಮಾರು ವಿಡಿಯೋ ಪ್ರದರ್ಶನ ನಾನು ಹಿಂದೆ ಮಾಡಿದ್ದೆ ಆದರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ಇದನ್ನ ಯಾವುದನ್ನು ತೋರಿಸಲಿಕ್ಕೆ ಆಗುದಿಲ್ಲ ಈ ಫೋಟೋಗ್ರಾಫ್ಸು ವಿಶೇಷವಾಗಿ ನಾವು ಬಂದು ಅಂತ ಹೇಳಿದ್ರೆ ಹೌದು ಭಾರತದಲ್ಲಿ ಅಂತ ದೊಡ್ಡ ಮಾರುಕಟ್ಟೆ ಇದೇನಾ ಅಂತೀರಾ ಹೌದು ಅತಿ ದೊಡ್ಡ ಮಾರುಕಟ್ಟೆ ಇರೋದು ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿ ಸೋನಾ ಗಾಂಜಿ ಅಂತಿದೆ ಸೋನಾ ಗಾಂಜಿಯಲ್ಲಿ ಸುಮಾರು ಅಂದರೆ ಒಂದು ಲೆಕ್ಕದಲ್ಲಿ ಹೇಳೋದಂತ ಹೇಳಿದ್ರೆ ಹತ್ತರಿಂದ ಹದಿನೈದು ಸಾವಿರ ಜನ ಸೆಕ್ಸ್ ವರ್ಕರ್ಸ್ ಇದಾರೆ ಅಂತ ಹೇಳಿ ಆದರೆ ಅದಕ್ಕಿಂತ ಜಾಸ್ತಿನೇ ಇಲ್ಲಿದ್ದಾರೆ ಇಲ್ಲಿ ವಿಶೇಷವಾಗಿ ಎಲ್ಲಿ ಸೆಕ್ಸ್ ವರ್ಕರ್ಸ್ ಜಾಸ್ತಿ ಇರ್ತಾರೆ ಅನ್ನೋದು ಬಂದುಬಿಟ್ರೆ ಎಲ್ಲಿ ಲಿಟ್ರಸಿ ಕಡಿಮೆ ಇರುತ್ತೆ ಎಲ್ಲಿ ಬೇರೆ ಊರಿನಿಂದ ಕಾರ್ಮಿಕ ದುಡಿಯುವರ್ಗ ಎಲ್ಲಿ ಬರುತ್ತೆ ಅಲ್ಲಿ ಇಂಥ ದೊಡ್ಡ ಮಟ್ಟದ ಅಡ್ಡೆಗಳಿರ್ತಾವೆ ಅಂತ ಯಾಕಂತ ಹೇಳಿದ್ರೆ ಅವರು ಅವ್ರ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ ಬಿಟ್ಟು ಬಂದಾಗ ಅವ್ರು ಕೆಲಸ ಮಾಡ್ತಿರ್ತಾರೆ ಅವರಿಗೆ ಏನಂತ ಹೇಳಿದ್ರೆ ಏನೊಂದು ಶ್ರಮಜೀವಿಗಳಿರ್ತಾರೆ ಅವರಿಗೆ ಇದು ಏನಂತ ಹೇಳಿದ್ರೆ ಇದು ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಹೀಗಾಗಿ ಅವರು ಪ್ರತಿ ವಾರ ವಿಸಿಟ್ ಕೊಡೋದು ಅವರ ಪದ್ಧತಿನೇ ಮಾಡ್ಕೊಂಬಿಟ್ಟಿರ್ತಾರೆ ಸುಮಾರು ಜನ ಅಡೆಕ್ಟ್ ಆಗಿರ್ತಾರೆ ಆಮೇಲೆ ಇದನ್ನ ತಪ್ಪು ಸರಿ ಅನ್ನೋ ನಿರ್ಧಾರ ನೀವು ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಈ ಲೈಂಗಿಕ ವೃತ್ತಿ ವೈಶ ವೃತ್ತಿ ಅನ್ನೋದನ್ನ ನೀವು ಅದನ್ನ ಚೀ ಅನ್ಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಈ ವೃತ್ತಿ ಇವತ್ತು ಇರುವುದರಿಂದ ನಾನು ಎಕ್ಸ್ಪರ್ಟ್ಸ್ ಹೇಳಿದ್ದು ಹಿಂದೆ ಒಬ್ರು ದೊಡ್ಡ ವ್ಯಕ್ತಿ ದೇಶಕ್ಕೆ ಬೇಕಾದಂಥವರೇ ಈ ಮಾತನ್ನ ಹೇಳಿದ್ರು ಎಲ್ಲೋ ಒಂದ್ ಕಡೆ ಯಾಕೆ ಇಷ್ಟೆಲ್ಲ ನೀವು ಅಡ್ಡೆಗಳನ್ನ ಇಟ್ಕೊಂಡು ಇನ್ನು ಸುಮ್ನೆ ಇರ್ತೀರಾ ಇದ್ರ ಮೇಲೆ ದೊಡ್ಡ ಮಟ್ಟದ ಕಾನೂನು ತರಬಹುದು ಅಂತ ಹೇಳಿ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರು ಇದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಕ್ಕೆ ಕಾನೂನು ತಂದು ನಾವು ಕೊನೆ ಗಳಿಸೋದಿಲ್ಲ ಆದ್ರೆ ಇದನ್ನ ಆದಷ್ಟು ಜನರತ್ರ ಜಾಗೃತಿ ಮೂಡಿಸಿ ಇದನ್ನ ಕಡಿಮೆ ಮಾಡಬೇಕು ಅಥವಾ ಏನು ಲೈಂಗಿಕ ವೃತ್ತಿ ಅಸುರಕ್ಷತೆ ಇದೆ ಅಥವಾ ಹೋಗೋನು ಹುಡುಗ ಅಥವಾ ಹುಡುಗಿ ಅಂತ ಹೇಳಿದ್ರೆ ಯಾರು ಹೋಗ್ತಾರೆ ಆ ಸುರಕ್ಷತೆ ಇದೆ ಅಲ್ಲಿ ಸುರಕ್ಷತೆ ಕ್ರಮನ ಹೇಗೆ ಜರುಗಿಸ್ಕೋಬೇಕು ಅನ್ನೋ ಬಗ್ಗೆ ನಾವು ಎಜುಕೇಟ್ ಮಾಡ್ಬೋದು ಇದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾವು ಊಟ ಮಾಡ್ತೇವೆ ಹೇಗೆ ನಿದ್ದೆ ಮಾಡ್ತೇವೆ ಹಾಗೆ ನಮ್ಮ ದೈನಂದಿನ ಕ್ರಿಯಾಕ್ರಮಗಳು ಮಾಡ್ತೇವೆ ಹಾಗೇ ಇದು ಒಂದನ್ನು ಮನುಷ್ಯನ ದೇಹಕ್ಕೆ ಬೇಕಾಗಿದ್ದು ಹೇಳಿ ಭಾರತದಲ್ಲಿ ಪಾರ್ಟ್ಲಿ ಲೀಗಲ್ ಇದೆ ಅಂತ ಹೇಳಿದ್ರೆ ಪಾಟಲಿ ಲೀಗಲ್ ಅಂದ್ಕೊಳ್ಳೇನು ಏನಿದು ಪಾಟಲಿ ಲೀಗಲ್ ಅಂತ ಹೇಳಿ ನೀವು ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ ಬರ್ಬೋದು ಅಥವಾ ಯುರೋಪದ ಕೆಲವೊಂದು ದೇಶಗಳು ಬರ್ಬೋದು ಬ್ರಾಸೆಲ್ ಗೀಸಿಲ್ ಎಲ್ಲ ಇರ್ಬೋದು ಇಲ್ಲಿ ಫುಲ್ಲಿ ಲೀಗಲ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಬ್ರಾತಲ್ ಇರ್ಬೋದು ಅಂತ ಹೇಳಿದ್ರೆ ಈ ಸೆಕ್ಸ್ ಕ್ಲಬ್ಗಳು ಇರ್ತಾವೆ ಸಿಂಗಲ್ ವಿಂಡೋ ಸೆಕ್ಸ್ ಆಪರೇಟರ್ಸ್ ಅಂತ ಇರುತ್ತೆ ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಅದಕ್ಕಿಂತ ಮೊದಲು ಪಾಟಲಿ ಲೀಗಲ್ ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ಮನೆಯಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಅವ್ರು ಒಬ್ರು ಇದ್ಕೊಂಡು ತಮಗೆ ಬೇಕಾದ್ರ ಒಟ್ಟಿಗೆ ಇರ್ಬೋದು ಅಥವಾ ತಮ್ಮನ್ನ ಸೆಕ್ಸ್ನ ತಾವು ಮಾರ್ಕೋಬಹುದು ಹಣಕ್ಕೋಸ್ಕರ ಆದ್ರೆ ವಯಸ್ಕರಾಗಿರ್ಬೇಕು ಅಂತ ಇಲ್ಲಿ ಪಾಟೀಲ್ ಈಗೆಲ್ಲ ಕಾನೂನು ಹೇಳುತ್ತೆ ಹೀಗಾಗಿ ಸೋನಾಗಾಂಜಿ ಮಾರ್ಕೆಟ್ ಏನಿದೆ ಇದು ಮನೆ ಮನೆ ಒಳಗೆ ಇರುತ್ತೆ ಆದ್ರೆ ಆತರ ಇರುವುದಿಲ್ಲ ಅಲ್ಲಿ ಈಗೂ ರಸ್ತೆಯಲ್ಲಿ ಕರೀತಾರೆ ಎಲ್ಲ ಮಾಡ್ತಾರೆ ಅತಿ ಹೆಚ್ಚು ಸೆಕ್ಸ್ ವರ್ಕರ್ಸ್ ವೆಸ್ಟ್ ಬೆಂಗಾಲ್ ಇರ್ತಾರೆ ಹೌದು ನೀವು ಹೇಳ್ಬೋದು ಹಾಗಾದ್ರೆ ಕಾಮಾಟಿಪುರ ಏನು ಇದು ಅಂತ ಹೇಳಿ ಭಾರತದಲ್ಲಿ ಅತಿ ಹೆಚ್ಚು ಹೆಸರು ಇರೋದು ಕಾಮಾಟಿಪುರಕ್ಕೆ ಆಮೇಲೆ ಇದ್ರ ಮೇಲೆ ಸುಮಾರು ಸಿನಿಮಾಗಳು ಅಂತ ಹೇಳಿ ಹೌದು ಕಾಮಾಟಿಪುರ ಯಾಕೆ ಫೇಮಸ್ ಅಂತ ಹೇಳಿದ್ರೆ ಅತಿ ಹೆಚ್ಚು ಸೆಕ್ಸ್ ವರ್ಕರ್ಸ್ ಇರುವುದು ಇಲ್ಲಿ ಆದರೆ ಸೋನಾ ಗಾಂಧಿ ಅಷ್ಟು ಹಳೇದಲ್ಲ ಆದರೆ ಕಾಮಾಟಿಪುರಕ್ಕೆ ಯಾಕೆ ದೊಡ್ಡ ಇಷ್ಟು ದೊಡ್ಡ ಹೆಸರು ಬಂತಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಸೆಕ್ಸ್ ವರ್ಕರ್ಸ್ ಇದ್ರು ಇನ್ನೊಂದು ಕಡೆ ಬಾರ್ ಡ್ಯಾನ್ಸರ್ಸ್ ಇದ್ರು ಇನ್ನೊಂದು ಅತಿ ಹೆಚ್ಚು ಮಾನವ ಕಳ್ಳ ಸಾಗಣೆಯಾಗಿ ಆಗಿ ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳನ್ನ ಕದ್ಕೊಂಡ್ ಬಂದು ಕೆಲವೊಂದು ನಿಷೇಧಿತ ಡ್ರಗ್ಸ್ ಅಂತಾರೆ ಅಂದ್ರೆ ಔಷಧಿಗಳನ್ನ ಕೊಟ್ಟು ಅವ್ರಿಗೆ ವಯಸ್ಕಿಂತ ಮೊದಲೇ ದೊಡ್ಡವರನ್ನ ಮಾಡಿ ಅವ್ರನ್ನ ಈ ವೃತ್ತಿಗೆ ದೂಡೋದು ಇದು ಕಾಮಾಟಿಪುರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಕಾಲದಲ್ಲಿತ್ತು ಯಾಕಂತ ಹೇಳಿದ್ರೆ ನಿಮಗೆ ವಿಶೇಷ ಅನಿಸ್ಬೋದು ನಾನು ಬರೆದಿದ್ದು ಓದಿದ್ದು ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲೇನು ದಾವುದ್ ಇಬ್ರಾಹಿಂ ಇರ್ಬೋದು ಹಾಜಿ ಮಸ್ತಾನು ಈ ಥರದ ಡಾನ್ಗಳ ಸಮೇತ ಈ ಮಾರ್ಕೆಟ್ಗೆ ವಿಜಿಟ್ ಮಾಡ್ತಾ ಇದ್ರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಬಾಂಬೆಯಲ್ಲಿ ಅತಿ ಹೆಚ್ಚು ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗಳಿದ್ದು ಹಾಗೆ ಕಾಟನ್ ಮಿಲ್ಸ್ ಇದ್ದು ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೇ ಇವತ್ತಿಗೂ ಬಾಂಬೆಯಲ್ಲೇ ಇರೋದು ಬಾಂಬೆ ಎಲ್ಲರೂ ಹೇಳೋದು ಎಕನಾಮಿಕ್ ಹಬ್ ಅಂತಿದ್ರು ಒಂದು ಕಾಲದಲ್ಲಿ ಯಾಕಂದ್ರೆ ಬೆಂಗಳೂರು ಸಾಫ್ಟ್ವೇರ್ ಫೇಮಸ್ ಆದರೆ ಹಾರ್ಡ್ವೇರ್ ಅಂತ ಹೇಳಿದರೆ ಶೇರ್ ಮಾರ್ಕೆಟಿಂದ ಹಿಡಿದು ಪ್ರತಿಯೊಂದು ಫ್ಯಾಕ್ಟ್ರಿಗಳು ಎಲ್ಲನೂ ಇರೋದು ಬಾಂಬೆಯಲ್ಲಿ ಹೀಗಾಗಿ ಅತಿ ಹೆಚ್ಚು ಶ್ರಮಿಕ ವರ್ಗ ಕಾರ್ಮಿಕ ವರ್ಗ ಬಾಂಬೆಯಲ್ಲಿದೆ ಹೀಗಾಗಿ ಇಲ್ಲಿ ಮೊದಲ್ ಅತಿ ಹೆಚ್ಚು ಜನ ಶನಿವಾರ ರವಿವಾರ ತಾವೇನು ಕೆಲಸ ಮುಗಿಸ್ಕೊಂಡು ಅಲ್ಲಿ ಕಾಮಾಟಿಪುರಕ್ಕೆ ಹೋಗಿ ಅಲ್ಲಿ ತಮ್ಮದೇನ ಆ ಒಂದು ಚಾಂಚೆಗಳನ್ನ ತೀರ್ಸ್ಲಿಕ್ಕೆ ಶುರು ಮಾಡಿದ್ರು ಆದ್ರೆ ಕೆಲವೊಬ್ರು ಇಷ್ಟೇ ಅಡಕ್ಟ್ ಆದ್ರಂತ ಹೇಳಿದ್ರೆ ಏನು ಇಲ್ಲಿ ಒಂದು ಸರಿ ಇಲ್ಲಿ ಮಲಗ್ತಾ ಇದ್ರು ಎಷ್ಟೋ ಜನ ಒಂದು ಎರಡು ಮೂರು ಸರಿ ಯಾಕಂತ ಹೇಳಿದ್ರೆ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಫೋಟೋ ಮಾಡ್ತಾ ಇದ್ದು ಇಲ್ಲ ಅವ್ರ ಬಗ್ಗೆ ನಾವು ಬರೀತಾ ಇದ್ದು ಒಳಗೆ ಹೋಗಿ ಸೀದಾ ಒಂದು ಒಂದು ಎರಡು ಮೂರು ಇದು ಮಹಡಿ ತರ ಇರುತ್ತೆ ಅದ್ರ ಮುಂದೆ ಒಂದು ತ್ರೀ ಎಕ್ಕಾಸ್ ಅಂತ ಹೇಳಿದ್ರೆ ಎಕ್ಕಾ ಟೈಪ್ ಈ ಇಸ್ಪೇಟಿನ ಎಲೆಗಳಿರ್ತವೆ ಆ ಥರದೊಂದು ಬೋರ್ಡ್ ಇರುತ್ತೆ ಇದು ಮೇಲೆ ಏನಿರುತ್ತೆ ಅಂತ ಹೇಳಿದ್ರೆ ಸಿಂಗಲ್ ಸಿಂಗಲ್ ರೂಮ್ ಮಾಡ್ಕೊಂಡಿರ್ತಾರೆ ಆ ರೂಮಲ್ಲಿ ಏನಂತ ಹೇಳಿದ್ರೆ ತಮ್ಗೆ ಯಾರ್ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೋಬಹುದು ಅಥವಾ ಅಲ್ಲಿ ಕರ್ಕೊಂಡೋಗಿ ಆ ರೂಮಲ್ಲಿ ಅವ್ರ ಜೋಡಿ ಮಲಗಿ ಎದ್ದೋರಿಗೆ ಇಷ್ಟು ದುಡ್ಡು ಕೊಡಬೇಕಂತಿರ್ತದೆ ಆದ್ರೆ ಸುಮಾರು ಜನರದ್ದು ಏನಾಗ್ತಿತ್ತು ಅವತ್ತಿನ ಕಾಲದಲ್ಲಿ ಪ್ರತಿ ವಾರ ವಾರ ಹೋಗಿ ಇವರು ಪರಿಚಯ ಮಾಡ್ಕೊಂಡ್ಬಿಡೋರು ಈ ಅವಾಗ ಈ ಪರಿಚಯ ಮಾಡ್ಕೊಳ್ಳೋರು ಈ ಪರಿಚಯ ಮಾಡ್ಕೊಂಡ ನಂತರ ಕೆಲವೊಂದು ಸರಿ ನಾನು ಅದೇ ಹೇಳಿದ್ದೆ ಹಿಂದೆ ಕೆಲವೊಬ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಇವತ್ತಿಗೂ ಇಲ್ಲ ಅನ್ಸುತ್ತೆ ಅಸುರಕ್ಷತೆ ಅಂತ ಹೇಳಿದ್ರೆ ಏನು ಇವರು ಯಾವುದನ್ನು ಅಥವಾ ತಮಗೆ ಸುರಕ್ಷತಾ ದೃಷ್ಟಿಯಿಂದ ಏನು ಬಳಸಬೇಕು ತಾವು ಒಂದು ತಮ್ಮ ಪರ್ಸನಲ್ ಪಾರ್ಟಿಗೆ ಅದು ಕಾಂಡಮ್ಮ ಅಥವಾ ಇನ್ನೊಂದು ಅದನ್ನ ಎಷ್ಟೋ ಜನ ಅದನ್ನ ಬೇಡ ನನ್ನ ಇವಳು ರಾಣಿ ಇನ್ನೊಂದೇನೋ ಬೇರೆ ಬೇರೆ ವ್ಯಸನಗಳನ್ನ ಮಾಡಿದಂಥ ಇದರಲ್ಲಿ ಇವ್ರು ಏನ್ ಮಾಡಿಬಿಡ್ತಾರೆ ಮಲಗಿಬಿಡ್ತಾರೆ ಮಲಿಗೆ ಆದ ನಂತರ ಇವ್ರೇನ್ ಮಾಡ್ತಾರೆ ಸುಮ್ನೆ ಇರುವುದಿಲ್ಲ ಒಂದ್ ತಿಂಗಳು ಎರಡು ತಿಂಗಳು ಬಿಟ್ಟು ತಮ್ಮ ಊರಿಗೆ ಹೋಗ್ತಾರೆ ಊರಿಗೆ ಹೋದಾಗ ಏನ್ ಅವ್ರ ಸಂಸಾರ ಇರುತ್ತೆ ಅವ್ರೊಟ್ಟಿಗೂ ಅವ್ರಿಗೇನು ಗೊತ್ತಿರುತ್ತೆ ನನ್ ಗಂಡ ಸುಮಾರು ದಿನ ದಿವಸದಿಂದ ಬಂದಿದಾನಂದ್ ಖುಷಿ ಬೇರೆ ಕಡೆಯಿಂದ ದುಡಿದು ಬಂದಿದ್ದಾನೆ ದಣದು ಅನ್ನೋ ಒಂದು ಆ ಒಂದು ಖುಷಿಯಲ್ಲಿ ಅವರು ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ನಾವು ಸುಖ ಕೊಡಬೇಕು ಖುಷಿ ಕೊಡ್ಬೇಕು ಅನ್ನೋದು ಅವ್ರು ಆ ಏನ ಅವಳು ಹೆಂಡ್ತಿನೋ ಯಾರು ಇರ್ತಾರೋ ಅವ್ರಿಗಿರುತ್ತೆ ಅವ್ರು ಇವ್ರು ಯಥಾವತ್ತಾಗಿ ಇವ್ರ ಜೋಡಿ ಮಲಗಿದಾಗ ನಿಮ್ಗೆ ಗೊತ್ತು ಮೊದಲಲ್ಲಿ ಇವನ್ ಜೀವನ ವೇಸ್ಟ್ ಆಯ್ತು ಆ ನಂತರ ಅಲ್ಲಿ ಅವಳು ಜೀವನ ವೇಸ್ಟ್ ಆಯ್ತು ಈ ರೀತಿ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತು ಯಾಕಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ನಾವು ಹೋದಾಗ ನಾವು ನೋಡ್ತಾ ಇದ್ದು ಅಲ್ಲಿ ಮಕ್ಕಳನ್ನ ತಂದು ಸುಮಾರು ಜನ ಮಕ್ಕಳು ಅಂತ ಹೇಳಿದ್ರೆ ಅವರು ನೀವು ನೋಡೋದಕ್ಕೆ ಅವ್ರ ಬ ದೇಹ ಇದೆ ಅಲ್ಲ ಇದು ತುಂಬಾ ದಷ್ಟಪಷ್ಟವಾಗಿರುತ್ತೆ ಮಾತು ಮಾತ್ರ ಒಂಥರ ಮಗು ತರ ಅವ್ರ ಮಾತಿರುತ್ತೆ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದು ಅವ್ರಿಗೆ ಈ ಬುದ್ಧಿಶಕ್ತಿ ಇನ್ನೂ ಬೆಳೆದಿರೋದಿಲ್ಲ ಆದ್ರ ದೇಹ ಮಾತ್ರ ಅವ್ರದ್ದು ಬೆಳೆದಿರುತ್ತೆ ಎಷ್ಟು ದುರಂತ ನಮ್ಗೆ ಎಷ್ಟು ಬೇಜಾರು ಅಂದ್ರೆ ಆದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇದು ದೊಡ್ಡ ಮಟ್ಟದ ಮಾಫಿಯಾ ಈ ಮಾಫಿಯಾದಲ್ಲಿ ಅಂತ ಹೇಳಿದ್ರೆ ಇದು ಯಾವ ರೀತಿ ಇದರಲ್ಲಿ ಇನ್ಕಮ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಇಲ್ಲಿ ಯಾರು ಕ್ಲೇಮ್ ಮಾಡುವಾಗಿಲ್ಲ ನಿಮ್ಮ ಹತ್ರ ಯಾರಾದ್ರೂ ರಸ್ತೆಯಲ್ಲಿ ಲಂಚ ತಗೊಂಡ ಅವನ್ನ ಕ್ಲೇಮ್ ಮಾಡ್ಬೋದು ಅಥವಾ ನಿಮ್ಗೆ ಯಾವ್ದಾದ್ರು ಪಹಣಿ ಪತ್ರ ಕೊಡ್ತೇನೋ ಅಥವಾ ಜಾಗದ ಬಗ್ಗೆ ಇನ್ನೊಂದು ಖಾತೆ ಮಾಡಿ ಕೊಡ್ತೇನ ಅವನ್ನ ನೀವು ಈಸಿಯಾಗಿ ಹಿಡಿಸಬಹುದು ಲೋಕಾಯುಕ್ತಕ್ಕೂ ಇನ್ನೊಂದು ಕೊಟ್ಟು ಇಲ್ಲಿ ಕ್ಲೇಮ್ ಮಾಡೋರೇ ಇಲ್ಲ ಅವ್ಳು ಹೇಳಲಿಕ್ಕೆ ಇಲ್ಲಲ್ಲ ನಾನು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ನಾನು ವೃತ್ತಿ ಮಾಡ್ತೇನೆ ಅಥವಾ ನಾನು ಈ ತರ ಮಲಗ್ತೇನೆ ಅಂತ ಹೇಳಲಿಕ್ಕೆ ಇಲ್ಲ ಆ ನಂತರ ಈ ವ್ಯವಸ್ಥೆನ ಒಂದು ನಮ್ಮ ಪೊಲೀಸ್ ವ್ಯವಸ್ಥೆ ಏನೈತೆ ಪೊಲೀಸ್ ವ್ಯವಸ್ಥೆ ಅಂದ್ಕೊಳ್ಳೆ ನಾನು ಪೂರ್ತಿ ಅಂತ ಹೇಳುದಿಲ್ಲ ತಕ್ಕ ಮಟ್ಟಿಗೆ ಅವರು ಏನ್ ಮಾಡ್ತಾರೆ ಇದ್ರಲ್ಲಿ ಸುಮಾರು ಜನ ದುಡ್ಡು ಮಾಡ್ಕೊಂಡ್ಬಿಡ್ತು ಹೀಗಾಗಿ ನಾವು ಈ ಒಂದು ಡಾಕ್ಯುಮೆಂಟ್ರಿ ಮಾಡಿ ಬಿಟ್ಟಿದ್ದು ಅದಾಗಿ ನಾವು ಮೂರನೇ ಮಾರುಕಟ್ಟೆ ಬರ್ಬೇಕಾದ್ರೆ ನಿಮ್ಗೆ ಹೇಳ್ತೇನೆ ಬುಧವಾರ ಪೇಟೆ ಪೂನಾದಲ್ಲಿದೆ ಪೂನಾದಲ್ಲಿ ಸಿಟಿ ಸೆಂಟ್ರಲ್ಲೇ ಇದೆ ಇದು ಮಾರುಕಟ್ಟೆ ಎಷ್ಟು ದೊಡ್ಡ ಮಾರುಕಟ್ಟೆ ಇದೆ ಅಂತ ಹೇಳಿದ್ರೆ ನನ್ನ ಅಂದಾಜಿನ ಪ್ರಕಾರ ಇಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸೆಕ್ಸ್ ವರ್ಕರ್ಸ್ ಇದಾರೆ ವಿಶೇಷವಾಗಿ ನಾರ್ತ್ ಈಸ್ಟ್ ಅವರು ಇಲ್ಲಿ ಜಾಸ್ತಿ ನೇಪಾಳದಿಂದ ಬಂದಂಥವ್ರು ಜಾಸ್ತಿ ಇದ್ದಾರೆ ಆಮೇಲೆ ಪರಂಪರಾಗತವಾಗಿ ಹಿಂದಿಂದ ಹಿಂದಿಂದ ಅವ್ರ ಜನರೇಷನ್ ಇದೇ ವೃತ್ತಿನೇ ಮಾಡಿಕೊಂಡು ಜೀವನ ನಡ ನಡೆಸ್ತಾ ಇದ್ದಾರೆ ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಇವರು ಲೈಫ್ ಎಲ್ಲಾರ್ದು ಈಗ ಹೇಗಿದೆ ಏನೋ ಹತ್ತದೈದು ವರ್ಷದ ಹಿಂದೆ ನಾವು ನೋಡಿದಾಗ ಅವ್ರ ಜೀವನ ಬಂದ್ಬಿಟ್ಟು ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತೈದು ವರ್ಷ ಹೌದು ಏನಿಲ್ಲ ಕರ್ನಾಟಕದಿಂದ ಯಾರು ಹೋಗುದಿಲ್ವಾ ಕರ್ನಾಟಕದಲ್ಲಿ ಏನಿದವಾ ಅಂತ ನೀವು ತಿಳ್ಕೊಬಹುದು ಇಲ್ಲ ಕರ್ನಾಟಕದ ಬಿಜಾಪುರ ಗುಲ್ಬರ್ಗ ಈ ಹೈದರಾಬಾದ್ ಕರ್ನಾಟಕ ಭಾಗದವರು ಸುಮಾರು ಜನ ಅಲ್ಲಿ ಆ ಹಿಂದೆ ನಾವು ಹೋದಾಗ ಆ ಇದ್ರು ಹಾಗೇನೆ ಅತಿ ಹೆಚ್ಚು ಕಸ್ಟಮರ್ಸ್ ಹೈದರಾಬಾದ್ ಅಲ್ಲಿ ಹೋಗ್ತಾ ಇದ್ರು ಹೀಗಾಗಿ ನೀವು ಏಡ್ಸ್ ರೇಷೋನ ನೋಡಿ ಹೈದರಾಬಾದ್ ಕರ್ನಾಟಕದಲ್ಲೂ ಇದೆ ಅದಾದ ನಂತರ ಒಂದು ನಿಮ್ಗೆ ಆಶ್ಚರ್ಯ ಆಗ್ಬಹುದು ಏನು ಕರ್ನಾಟಕದವರು ವೃತ್ತಿನ ನಡೆಸ್ತಾ ಇದಾರ ಇಲ್ಲುವ ಅಂತ ನೀವು ಒಂದು ಪ್ರಶ್ನೆ ಹೇಳ್ಬೋದು ನಿಮಗೆ ನಾನೊಂದು ಹೇಳ್ತೇನೆ ನಮ್ಮ ರಾಜ್ಯದಲ್ಲಿ ಅದು ಹಾಸನ್ ಜಿಲ್ಲೆ ಇರ್ಬೋದು ಅಥವಾ ಕೆಆರ್ ಪೇಟೆ ವಿಶೇಷವಾಗಿ ಯಾರು ಮುಂಬೈಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಹುಡುಗಿನ ಕೊಡೋದಿಲ್ಲ ಕಾಮಾಟಿಪುರದಲ್ಲಿ ಲೈಂಗಿಕ ವೃತ್ತಿಗೆ ಅಂತ ಹೇಳಿದ್ರೆ ಏನು ಲೇಡೀಸ್ ಇರ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗುದಕ್ಕೆ ಏಜೆಂಟ್ಸ್ ಇರ್ತಾರೆ ಸುಮಾರು ಜನ ಅದ್ರಲ್ಲಿ ಎಷ್ಟೋ ಜನ ನಿಮ್ಗೆ ಕನ್ನಡ ಮಾತಾಡ್ತಾರೆ ಅತಿ ಹೆಚ್ಚು ಕಸ್ಟಮರ್ ಇವ್ರು ಹೋಗ್ತಾ ಇದ್ರು ಅಲ್ಲಿ ಕಸ್ಟಮರ್ ಇವರು ಹೋಗ್ತಾ ಇದ್ರು ಹೀಗಾಗಿ ಎಷ್ಟೋ ಮದುವೆಗಳ ಅದು ಕೆ ಆರ್ ಪೇಟೆಯಲ್ಲಿ ಮದುವೆ ಆದಾಗ ಸುಮಾರು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರಂದ್ರೆ ರೀಸನ್ ಇಲ್ಲ ಅದಕ್ಕೆ ಇಲ್ಲಿ ಇವನು ಅಲ್ಲಿ ಹೋಗಿ ಅಲ್ಲಿ ಕೆಲ್ಸಕ್ಕೆ ಹೋಗುದು ಅಲ್ಲಿ ಶನಿವಾರ ಸಂಡೇನೋ ತನ್ನ ಏನೋ ಚಾಂಚೆ ಪೂರೈಸೋದಕ್ಕೆ ಈ ರೀತಿ ಮಾಡೋದು ಬಂದಿಲ್ಲ ಇಲ್ಲಿ ಅವಳು ಒಟ್ಟಿಗೆ ಮಲಗೋದು ಅವಳಿಗೆ ತಂದ ರೋಗನ ಕೊಟ್ಟು ಬಿಡುದು ಹೀಗಾಗಿ ಪಾಪ ಅವಳು ಯಾರ ಹತ್ರ ಹೇಳ್ಕೊಳ್ಳೋದು ಏನು ಉಳಿದಿದೆ ದಸಗ್ಗನ ಎದೆ ಒಡೆಯುತ್ತೆ ಸಡನ್ ಆಗಿ ನನ್ ಇಂಥದ್ ಆಗ್ಬಿಟ್ಟಿದೆ ಅಂತ ಹೇಳಿ ಬಾವಿನೋ ಇಲ್ಲ ಎಲ್ಲ ಬಿದ್ದು ಆ ನಂತರ ಫ್ಯಾಮಿಲಿ ಯಾರೋ ಗೊತ್ತಿರೋರು ಯಾಕೆ ಹೊರಗೆ ಸುದ್ದಿ ಮಾಡಿದ್ರೆ ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿ ಅಲ್ಲೇ ತಂದ್ ಮುಚ್ಚಾಕ್ಬಿಡೋರು ಬಿಡೋರು ಸೊ ಇದು ದೊಡ್ಡ ಮಟ್ಟದಲ್ಲಿ ಹೀಗಾಗಿ ಬಾಂಬೆ ಅಥವಾ ಪೂನಾದಲ್ಲಿ ಕೆಲಸ ಮಾಡ್ತಾರಂದ್ರೆ ಹುಡುಗಿನೇ ಕೊಡ್ತಿರ್ಲಿಲ್ಲ ಹೌದು ಯಾಕಂತ ಹೇಳಿದ್ರೆ ಇರುವಂತಹದ್ದು ಲೈಂಗಿಕ ಏನು ಒಂದು ಇದನ್ನ ಈ ಸೆಕ್ಸ್ ನ ಹೇಗ್ ಮಾಡಬೇಕು ಅಥವಾ ಅದು ನಾವು ಸುರಕ್ಷತೆ ಯಾವ ರೀತಿ ಬಳಸ್ಕೋಬೇಕು ಅವ್ರಿಗೂ ಎಷ್ಟು ಸುರಕ್ಷಿತವಾಗಿ ಇರ್ಬೇಕು ಹೇಳಬೇಕನ್ನು ಇದಿಲ್ಲ ಗಂಡ್ಸು ನಾನು ಫೋರ್ಸು ಅಥವಾ ನಾವು ಏನು ವ್ಯಸನಿ ಏನೇನೋ ಡ್ರಿಂಕ್ಸು ಅಥವಾ ಇನ್ನೊಂದು ಮಾಡಿರ್ತಾರೆ ಆ ಫೋರ್ಸು ತಾನೇ ಧೈರ್ಯ ಅನ್ನೋದಂತ ಈ ರೋಗ ಏನಿದೆ ಎಲ್ಲಿ ಮೈಯೊಳಗೆ ಹೊಕ್ಕುತ್ತೆ ಅನ್ನೋದೇ ಅರ್ಥ ಆಗುವುದಿಲ್ಲ ಯಾವತ್ತು ಹೊಕ್ಕಿ ಇವು ನನ್ನ ಸರ್ವನಾಶ ಮಾಡುತ್ತೆ ಅಥವಾ ಇವನೊಬ್ಬನೇ ಸರ್ವನಾಶ ಆಗ್ಲಾರ್ದೇನೆ ಅವನ ಕುಟುಂಬ ಸಮೇತನ ಸರ್ವನಾಶ ಆಗುತ್ತೆ ಅಂತ ಯಾವತ್ತೂ ಯೋಚನೆ ಮಾಡೋದಿಲ್ಲ ಜನ ಕ್ಷಣಿಕ ಒಂದು ಸುಖಕ್ಕೋಸ್ಕರ ಹಾಗೇನೆ ನಾವು ಬಂದ್ರೆ ಉತ್ತರ ಪ್ರದೇಶದಲ್ಲೂ ಸುಮಾರು ಸೆಕ್ಸ್ ಮಾರ್ಕೆಟ್ ಇದೆ ಸುಮಾರು ನಮ್ಮ ದೇಶಕ್ಕೆ ಹೋಲಿಸಿದ್ರೆ ಎಂಟು ದೊಡ್ಡ ದೊಡ್ಡ ಸೆಕ್ಸ್ ಮಾರ್ಕೆಟ್ ಇದೆ ಅದು ಬಿಟ್ರೆ ಹೌದು ಕರ್ನಾಟಕದಲ್ಲೆಲ್ಲ ನಡೆಯುವುದಿಲ್ಲ ಹೇಳಿ ಕರ್ನಾಟಕದಲ್ಲೂ ದೊಡ್ಡ ಮಟ್ಟದಲ್ಲಿದೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಮಾರುಕಟ್ಟೆ ಅನ್ನೋದಿಲ್ಲ ಬೆಂಗಳೂರು ಅಥವಾ ಇದರಲ್ಲಿ ಮೊದಲೆಲ್ಲೋ ಕೇರ್ ಮಾರ್ಕೆಟ್ ಏನಿತ್ತು ಇಲ್ಲೆಲ್ಲ ಲೈನ್ ಹಿಡಿದು ನಿಲ್ಲವರು ಬಟ್ ಇವತ್ತೆಲ್ಲ ಸುಮಾರು ಚೇಂಜಸ್ ಆಗಿದೆ ಬೇರೆ ಬೇರೆ ಎಲ್ಲ ಮಂಗಳೂರು ಇರ್ಬೋದು ಅಲ್ಲಿ ಇಲ್ಲೆಲ್ಲ ಇದೆಲ್ಲ ಲಾಡ್ಜ್ಗೆ ಹೋಗಿ ಶಿಫ್ಟ್ ಆಗಿದೆ ಅಥವಾ ಪಾರ್ಲರ್ಗಳಿಗೆ ಸೆಕ್ಸ್ ಪಾರ್ಲರ್ ಗಳಿಗೆ ಆಗಿದೆ ಇಲ್ಲ ಮಸಾಜ್ ಸೆಂಟರ್ಗಳಿಗೆ ಫಿಕ್ಸ್ ಆಗಿದೆ ಅದಕ್ಕಿಂತ ವಿಶೇಷವಾಗಿ ಏನಂತ ಹೇಳಿದ್ರೆ ಫೋನ್ ನಂಬರು ಈ ಥರದ್ದು ಫೋನ್ ಮಾಡಿಕೊಂಡು ಇಂಟರ್ನೆಟ್ಟು ಈ ಥರ ಕನೆಕ್ಷನಲ್ಲಿ ಒಂದು ಅಂತ ಹೇಳಿದರೆ ತಿಳುವಳಿಕೆ ಇದ್ದವ್ರು ಈ ಥರ ಹೋಗ್ತಾರೆ ಆದರೆ ಏನು ತಿಳುವಳಿಕೆ ಇಲ್ಲ ಒಂದು ಅಲ್ಲಿ ಅವಳಿಗೂ ಕಷ್ಟ ಇದೆ ಆ ವೃತ್ತಿ ತಗೊಂಡೋಳಿಗೆ ಅವಳು ಯಾವುದೋ ಸ್ಲಮ್ಮಲ್ಲಿ ಬದುಕ್ತಾ ಇದ್ದಾಳೆ ಇಲ್ಲಿ ಇವನು ಯಾವುದೋ ಊರಿಂದ ಅಲ್ಲಿ ಯಾವುದೋ ಊರಿಂದ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಲಿಕ್ಕೆ ಬಂದಿದ್ದಾನೆ ಅಥವಾ ಇನ್ನೊಂದಕ್ಕೆ ಬಂದಿದ್ದಾನೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಡನ್ನಾಗಿ ಅಲ್ಲ ಅವಳನ್ನ ನೋಡ್ತಾನೆ ನೋಡಿದ್ಕೊಳ್ಳಿ ಅವಳು ಒಂದು ರೇಟ್ ಮಾತಾಡ್ತಾಳೆ ಇವನೊಂದು ರೇಟ್ ಮಾಡ್ತಾ ಇರ್ತಾಳೆ ಸಡನ್ನಾಗಿ ಇವ್ರು ಹೊಟ್ಟು ಹೋಗ್ಬಿಡಿದ್ರು ಒಟ್ಟಿಗೆ ಯಾವುದೋ ಒಂದು ಜಾಗ ನೋಡ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತ ಹೆದರಿಕೆಯಲ್ಲಿ ಇನ್ನೊಂದೇನೋ ಮಾಡ್ಕೊಳ್ತಾರೆ ಅದು ಇನ್ನೊಂದೆಲ್ಲೋ ಹೋಗಿ ಅದು ಅವನ ಕುಟುಂಬನೇ ಸರ್ವನಾಶ ಮಾಡೋದಕ್ಕೆ ಕಾರಣ ಆಗುತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಹೋಗಿ ಅವನು ಹೆಂಡತಿ ಹೊಟ್ಟಿ ಮಲಗಿದಾಗ ಈ ಸಮಸ್ಯೆ ಆಗುತ್ತೆ ಆದರೆ ವಿದೇಶದಲ್ಲಿ ಇದು ಯಾಕೆ ವ್ಯವಸ್ಥಿತವಾಗಿದೆ ಅಂತ ನೀವು ನೋಡೋದಾದ್ರೆ ನಿಮ್ಗೊಂದು ಆಶ್ಚರ್ಯ ಒಂದು ಕಂಟ್ರಿ ವಿಷಯ ಹೇಳ್ತೇನೆ ನಾನು ಆಮ್ಸ್ಟರ್ಡ್ಯಾಮ್ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಈ ಅತಿ ಹೆಚ್ಚು ಅಂದ್ರೆ ಸೆಕ್ಸ್ ವರ್ಕರ್ಸ್ ಇದಾರೆ ಬೇರೆ ಬೇರೆ ದೇಶದಿಂದ ಸೆಕ್ಸ್ ಮಾಡ್ಲಿಕ್ಕೆ ಬರೋರು ಅಲ್ಲಿಗೆ ಬರ್ತಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟ್ರೀಟ್ ಇದೆ ಸ್ಟ್ರೀಟ್ ಅಲ್ಲಿ ಸಿಂಗಲ್ ವಿಂಡೋ ಶಾಪ್ ಗಳಿದೆ ವಿಂಡೋ ಅಂತ ಹೇಳಿದ್ರೆ ಒಂದು ಸಿಂಗಲ್ ವಿಂಡೋ ಇರುತ್ತೆ ಆ ವಿಂಡೋದಲ್ಲಿ ಒಂದು ಲೇಡಿ ನಿಂತ್ಕೊಂಡಿರ್ತಾಳೆ ಅವಳು ಟೂ ಪೀಸ್ ಅಲ್ಲಿ ನಿಂತ್ಕೊಂಡಿರ್ತಾಳೆ ಇಲ್ಲ ವೈವಿಧ್ಯಮಯ ಡ್ರೆಸ್ ಅನ್ನು ಎಕ್ಸ್ಪೋಸ್ ತರ ಅವಳು ಡ್ರೆಸ್ ಅಲ್ಲಿ ನಿಂತ್ಕೊಂಡಿರ್ತಾಳೆ ಆದ್ರೆ ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಇವರಿಗೆಲ್ಲ ಟ್ರೈನ್ ಇಡ ಇರ್ತಾರೆ ಸುಮಾರು ನಾಲ್ಕು ತಿಂಗಳು ಇವ್ರಿಗೆ ಟ್ರೈನಿಂಗ್ ಆಗಿರುತ್ತೆ ಆಮೇಲೆ ಅಲ್ಲಿ ಸೆಕ್ಸ್ನ ಹೇಗೆ ಮಾಡಬೇಕು ಸುರಕ್ಷತೆಯಿಂದ ಯಾಕ್ ಮಾಡಬೇಕು ನಾವು ಯಾವ ರೋಗಕ್ಕೂ ತುತ್ತಾಗಬಾರ್ದು ಅನ್ನೋ ಮಟ್ಟಿಗೆ ಅಲ್ಲಿ ಅದನ್ನೇನಂತ ಹೇಳಿದ್ರೆ ಇವ್ರಿಗೆ ಟ್ರೈನಿಂಗ್ ಆಗುತ್ತೆ ಹೀಗಾಗಿ ಅವ್ರು ಬಂದೋ ರೊಟ್ಟಿಗೂ ಅದನ್ನ ಒಂದು ಪ್ರೊಫೆಷನ್ ಹೇಳಿ ತಗೊಳ್ತಾರೆ ಅಂತ ಹೇಳಿದ್ರೆ ಅದು ಒಂದು ವೃತ್ತಿ ನನಗೆ ಇವ್ರು ದುಡ್ಡು ಕೊಡ್ತಾರೆ ನಾನು ಇದಕ್ಕೆ ಇದು ಕೊಡ್ತಾ ಇದ್ದೇನೆ ಇದು ಒಂದು ನನ್ನ ಕೆಲಸ ಅಷ್ಟೇನೆ ನನ್ನದು ಒಂದು ಪಾರ್ಟ್ ಆಫ್ ಜಾಬ್ ಅಂತ ಹೇಳಿ ವಿಶೇಷವಾಗಿ ನಮ್ಗೆ ಆಶ್ಚರ್ಯ ಅನ್ನಿಸ್ತಾ ಮಾರ್ಕೆಟ್ ನೋಡಿದಾಗ ಅಲ್ಲಿ ಪ್ರತಿಯೊಂದು ಇದೆ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಅಲ್ಲಿ ಇದ್ರ ಸೆಕ್ಸ್ ಮ್ಯೂಸಿಯಮ್ ಇದೆ ಸೆಕ್ಸ್ ಕ್ಲಬ್ಗಳಿದೆ ಅದರ ತುಂಬ ವಿಚಿತ್ರ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಎಚ್ ಐ ವಿ ಇವತ್ತಿನವರೆಗೂ ಜೀರೋ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏನೋ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ವಿಶೇಷ ಹೇಳಿದ್ರೆ ಎಂಟೈರ್ ನೆದರ್ಲ್ಯಾಂಡ್ ಅಂತ ಹೇಳಿದ್ರೆ ಆ್ಯಮ್ಸ್ಟರ್ಡ್ಯಾಮ್ ಆದ್ರೆ ಇದು ಏನು ಆ್ಯಮ್ಸ್ಟರ್ಡ್ಯಾಮಲ್ಲಿ ಪ್ರತಿಯೊಂದು ಲೀಗಲ್ ನೀವು ಡ್ರಗ್ಸಿಂದ ಹಿಡಿದು ಪ್ರತಿಯೊಂದು ಲೀಗಲ್ ಆದರೆ ನೀವೇನೇ ಪರ್ಚೇಸ್ ಮಾಡಿ ಅದಕ್ಕಿಂತ ಮೊದಲು ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ನೀನ್ ಇದನ್ನ ತೊಗೊಳ್ಬೇಕಾದ್ರೆ ಇದನ್ನೆಲ್ಲ ಕಡ್ಡಾಯವಾಗಿ ಪಾಲಿಸ್ಬೇಕಂತ ಅವಾಗ ಅದನ್ನ ನೋಡೇವನ ಹೆದರಿ ತಗೊಳ್ಳೋದಿಲ್ಲ ಯಾಕಂದ್ರೆ ನಾವು ಕೈಯಲ್ಲಿ ಮುಚ್ಕೊಂಡು ಒಂದು ಏನು ವಸ್ತುನ ಹಿಡ್ಕೊಂಡಿದ್ದೇವೆ ಅಂದ್ರೆ ಜನ ನೋಡೋದು ಕುತೂಹಲ ಅದೇ ಕೈ ಓಪನ್ ಮಾಡಿ ಇಟ್ಕೊಂಡಿದ್ರೆ ಯಾರೂ ನಮ್ಮತ್ತ ನೋಡುದಿಲ್ಲ ಹಾಗೇನೆ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಹೆಚ್ಚು ಜಾಗೃತಿ ಆಗ್ಬೇಕು ಅದೇ ನಾವು ಸಿಂಗಾಪುರಿಗೆ ಬಂದ್ಬಿಟ್ರೆ ಗಿಲಾಂಗಿಗೆ ಬಂದ್ರೆ ಯಾಕೆಂದ್ರೆ ಇದ್ರ ಮಧ್ಯ ಬೇಕಾದಷ್ಟು ದೇಶಗಳು ಬರುತ್ತೆ ಬ್ರಾಜಿಲ್ ಮಾರುಕಟ್ಟೆ ಬರುತ್ತೆ ನಿಮಗೆ ಮೆಕ್ಸಿಕೋದ ಮಾರುಕಟ್ಟೆ ಬರುತ್ತೆ ಇವೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇದೆ ಹಾಗೆ ನೀನು ಅತಿ ಪ್ಯಾರಿಸ್ ಅಲ್ಲೂ ಅತಿ ದೊಡ್ಡ ಮಾರ್ಕೆಟ್ ಸೆಕ್ಸ್ ಮಾರ್ಕೆಟ್ ಇದೆ ಆದ್ರೆ ಅದೇ ನಾವು ಸಿಂಗಾಪುರಿಗೆ ಬಂದ್ಬಿಟ್ರೆ ಸಿಂಗಾಪುರಲ್ಲಿ ಗಿಲಾಂಗ್ ಅಲ್ಲಿ ಇದೆ ಆಮೇಲೆ ಏನು ನಮ್ಮ ಸಿಂಗಾಪುರ್ ಮಿನಿ ಇಂಡಿಯಾ ಅಂತಿದೆ ಇಲ್ಲಿ ಮಿನಿ ಇಂಡಿಯಾದಲ್ಲೂ ಕೆಲವೊಂದು ಸೆಕ್ಸ್ ಅಂತ ಹೇಳಿದ್ರೆ ಈ ಮಾಡುವಂಥವ್ರದ್ದು ಮನೆಗಳೇ ಇದಾವೆ ಮಿನಿ ಇಂಡಿಯಾದಲ್ಲಿ ಆ ಮಿನಿ ಇಂಡಿಯಾದಲ್ಲಿ ಬೇಕಾದಷ್ಟು ಸೆಕ್ಸ್ ವರ್ಕರ್ಸ್ ಮನೆಗಳಿದಾವೆ ತುಂಬಾ ವಿಶೇಷ ಅಂದ್ರೆ ಸಿಂಗಪುರಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಉತ್ತರ ಭಾರತದಿಂದ ಹೋಗ್ತಾರೆ ಎಲ್ಲಾ ಬಿಲ್ಡಿಂಗ್ ಕಟ್ಟಡ ಕೆಲಸ ಮಾಡೋರು ಭಾರತೀಯರಲ್ಲಿ ಅತಿ ಹೆಚ್ಚು ಜನ ಇರ್ತಾರೆ ಇವರು ಎಲ್ಲರೂ ನನ್ನ ನಾವು ನೋಡಿದ ಪ್ರಕಾರ ನಾವು ಒಂದು ಸರ್ವೇ ಅಲ್ಲಿ ನಾವು ಮಾಡ್ತಾ ಇದ್ದು ಸಂಡೇ ಆದ್ರೆ ಅಲ್ಲಿ ಲೈನ್ ಇರುತ್ತೆ ಏನೋ ಅವರು ಒಂದು ಹೀಗೆ ಒಂದು ಉದ್ದನ್ ಒಂದು ರೂಮ್ಗಳದ ಒಂದು ಶಾಪ್ ತರ ಇರುತ್ತೆ ಅವ್ರದ್ದು ಮನೆಗಳು ಚಿಕ್ಕ ಚಿಕ್ಕ ರೂಮ್ಗಳು ಆ ರೂಮಿಗೆ ಒಂದು ಗೇಟ್ ಇರುತ್ತೆ ಸಿಂಗಾಪುರಲ್ಲಿ ಆ ಗೇಟ್ಗೆ ಒಂದು ಬೀಗ ಇರುತ್ತೆ ಇವ್ರು ಏನ್ ಮಾಡಿರ್ತಾರಂದ್ರೆ ಅದಕ್ಕೆ ಒಳಗೆ ಹೋಗಿ ಏನು ತಮ್ಮ ದೈಹಿಕ ಚಾಂಚೇನ ತೀರ್ಸ್ಕೋಬೇಕನ್ನೋರು ಕಿವು ಹೆಚ್ಚು ಅಲ್ಲಿ ತುಂಬಾ ನಮಗೆ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ವಿಶೇಷವಾಗಿ ಹೇಳುವಂತದ್ದು ಏನಿಲ್ಲ ಥೈಲ್ಯಾಂಡು ಥೈಲ್ಯಾಂಡಲ್ಲಿ ನನಗೆ ಇವತ್ತಿನ ಹೊರೆಗೆ ಅರ್ಥ ಆಗ್ಲಿಲ್ಲ ಅತಿ ಹೆಚ್ಚು ಸೆಕ್ಸ್ ವರ್ಕರ್ಸ್ ಇದಾರೆ ಆದರೂ ಅಲ್ಲಿ ಎಚ್ ಐ ವಿ ರೇಷಿಯೋ ಅಷ್ಟು ಬೆಳೆದಿಲ್ಲ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಏನು ಇವರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಿದ್ರೆ ತಮ್ಮನ್ನ ತಾವು ಸುರಕ್ಷತೆ ಒಂದು ಸೆಕ್ಸ್ ಮಾಡಬೇಕು ಅನ್ನುವಂಥದ್ದು ಒಂದು ಏನು ಇದೆ ಇದೆ ಅಲ್ಲಿ ಅಲ್ಲಿ ಅದ್ಭುತವಾಗಿ ಎಲ್ಲ ಸೆಕ್ಸಿನ ಬಗ್ಗೆ ಎಲ್ಲಾ ನಡೆಯುತ್ತೆ ಈ ಆಕ್ಟಿವಿಟೀಸು ಅಷ್ಟೇ ಎಚ್ ಐ ವಿನ ಕಂಟ್ರೋಲ್ ಮಾಡಿದ್ದಾರೆ ಆದರೆ ಭಾರತಕ್ಕೆ ಯಾಕೆ ಇದು ಆಗಲಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಹೋದರೆ ಅದೇ ನಾನು ಹೇಳಿದೆ ಇಲ್ಲಿ ನಾವು ಮಾಡುವಂತ ತಪ್ಪುಗಳು ಆಮೇಲೆ ಸರ್ಕಾರ ಮುಂದೆ ಬಂದು ಈ ವಿಷಯನ ಯಾವತ್ತೂ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ನನ್ಗೆ ಗೊತ್ತಿಲ್ಲ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇಲ್ಲ ಜಾಗೃತಿ ಮೂಡಿಸ್ತಾ ಇಲ್ಲ ಏನು ಒಂದು ಸದರನ್ ಆಫ್ರಿಕಾ ಇರ್ಬೋದು ಅಥವಾ ಸೌತ್ ಆಫ್ರಿಕಾ ಇರ್ಬೋದು ಅದು ಬಿಟ್ರೆ ಏನು ಭಾರತ ಇವತ್ತು ಮೂರನೇ ಸ್ಥಾನ ಅಂತ ಹೇಳಿದ್ರೆ ಮೂರನೇ ಸ್ಥಾನಕ್ಕೆ ಬಂದ ನಿಲ್ಲತ್ತ ಅದರಲ್ಲೂ ಸಾವಿನ ಸಂಖ್ಯೆಯಲ್ಲಿ ಏನ್ ಸೌತ್ ಆಫ್ರಿಕಾದಲ್ಲಿ ಎಂಬತ್ ನಾಲ್ಕು ಸಾವಿರ ಇದ್ರೆ ಅರವತ್ತೊಂಬತ್ತು ಸಾವಿರ ಜನ ಇಲ್ಲಿ ಬಲಿಯಾಗ್ತಾರೆ ಯಾಕೆ ಬಲಿಯಾಗ್ತಾರೆ ಅನ್ನೋದಕ್ಕೊಂದು ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಬೆಂಗಳೂರಿಂದ ಕೊಟ್ಟು ಬಿಡ್ತೇನೆ ಬೆಂಗಳೂರಲ್ಲಿ ಕನಕ್ಪುರ ರೋಡ್ ಅಲ್ಲಿ ಒಂದು ಘರ್ವಾಲಿದು ಒಂದು ಅಡ್ಡ ಇರುತ್ತೆ ಇದೇನು ಸರಿ ಸುಮಾರು ಒಂದು ಮೂರ್ನಾಲ್ಕು ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು ನಾನು ಘರ್ವಾಲಿ ಅಡ್ಡ ಇರುತ್ತೆ ಲೈಂಗಿಕ ವೃತ್ತಿ ಮಾಡ್ತಿರ್ತಾಳೆ ಒಂದು ಸುಮಾರು ಒಂದು ನಾಲ್ಕೈದು ಆರು ಜನ ಇಟ್ಕೊಂಡಿರ್ತಾಳೆ ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾಳೆ ಅದರಲ್ಲೂ ಒಬ್ಳು ಹೆಣ್ಣು ಮಗಳನ್ನ ಒಬ್ಬ ವ್ಯಕ್ತಿ ತಮಿಳುನಾಡನೋ ಯಾರೋ ಒಬ್ಬ ಆ ಸೈಡ್ ಇಂದ ಬಂದವರು ಇವ್ರು ಮದುವೆ ಆಗಿರ್ತಾನೆ ಅವಳಿಗೆ ಅವನಿಗೆ ಐ ವಿ ಆಗಿರುತ್ತೆ ಹೀಗಾಗಿ ಇರ್ತಾನೆ ಅಂದ್ರೆ ಕುರು ಇರ್ತಾನೆ ಅಂತ ಹೇಳಿದ್ರೆ ಅವನು ಬಂದು ಇವಳನ್ನ ವೈಶಾವಾಟಿಕೆಯಲ್ಲಿ ಅಲ್ಲಿ ಮಾರಿ ಬಿಡ್ತಾನೆ ಅಂದ್ರೆ ಆ ಗರ್ವಾಲಿ ಹತ್ರ ಅವ್ ಕೊಡ್ತಾನೆ ಇವಳಿಗೆ ಇಲ್ಲಿ ದಂಧೆದಲ್ಲಿ ಇಟ್ಕೊ ಅಂತ ಹೇಳಿ ಯಾವಾಗ ಅವಳು ಆ ದಂಧೆಯಲ್ಲಿ ಇವಳನ್ನ ದೂಟ್ತಾಳೆ ಆಗ ಅವಳತ್ರ ಬರುವಂತ ಗ್ರಾಹಕರಿಗೆ ಯಾರು ಬರ್ತಾರೆ ಅದೇ ನಾವು ಒಂದು ಕ್ಷಣಿಕ ಸುಖಕ್ಕೆ ನಾವು ಯೋಚನೆ ಮಾಡೋದಿಲ್ಲ ಅನ್ನೋದಕ್ಕೆ ನಾನು ಈಗ ಉದಾಹರಣೆ ಹೇಳ್ತಾ ಇರೋದು ಯಾ ಗ್ರಾಹಕರು ಬರ್ತಿರ್ತಾಳೆ ಅವಳಿಗೆ ಏನಂತ ಏನಂತೇಳಿ ನನಗೆ ಎಚ್ ಐ ವಿ ಇದೆ ನನಗೆ ಈಗಾಗಲೇ ಇದ್ರದ್ದು ಪ್ರೂ ಆಗಿದೆ ನನಗೆ ಎಚ್ ಐ ಇರೋದು ನನ್ನ ಗಂಡನಿಗೂ ಇತ್ತು ಹೀಗಾಗಿ ನನಗೂ ಆಗಿದೆ ದಯವಿಟ್ಟು ತಾವು ಸುರಕ್ಷತಾ ಕ್ರಮವನ್ನು ಬಳಸ್ಕೊಂಡು ನನ್ನೊತ್ತಿಗೆ ಸಂಬಂಧ ಬೆಳೆಸಿ ಹೇಳಿ ಆದರೆ ಏನು ಎಚ್ ಐ ವಿ ಇದೆ ಅಂಥೇಳಿ ಏನು ನಿನಗೆ ನಡೆಸಿದೆ ನಂತೇಳಿ ನೀನು ನೋಡೋದಕ್ಕೆ ಆಗಿದೆಯಾ ಅಂತ ಹೇಳಿ ಒಟ್ಟಿಗೆ ಹಾಗೇನೆ ಮಲಗಿಬಿಟ್ರು ಕೊನೆಗೆ ಸರಿಸುಮಾರು ಐದರಿಂದ ಆರು ಜನ ಏನು ಅವಳೊಟ್ಟಿಗೆ ಮಲಗಿದ್ರು ಅವರಿಗೆ ಹೆಚ್ ಐ ವಿ ಬಂದಿತ್ತು ಕೊನೆಗೆ ಕೌನ್ಸಿಲಿಂಗ್ ಅಲ್ಲಿ ಆ ಲೇಡಿನೇ ಹೇಳ್ತಾಳೆ ಈ ತರ ಆಯ್ತು ಅಂತ ಹೇಳಿ ನಾನು ಅವರಿಗೆ ತುಂಬಾ ಪರಿಪರೆಯಾಗಿ ಬೇಡ್ಕೊಂಡೆ ಅಂತ ಹೇಳಿ ಆದ್ರೆ ಭಾರತದಲ್ಲಿ ಯಾಕೆ ಇನ್ನೂವರೆಗೂ ಏಡ್ಸ್ ಅದು ಹೋಗಿಲ್ಲ ಎಚ್ ಐ ವಿ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾನೀಗ ಏನು ಬೆಂಗಳೂರು ಉದಾಹರಣೆ ಹೇಳಿದೆ ಇದೇ ಕಾರಣ ಆದ್ರೂ ನಾವು ಅರ್ಥ ಮಾಡ್ಕೋಬೇಕು ಇದು ಏನಿದೆ ಅಂತ ಹೇಳಿದ್ರೆ ಇದು ಇಸ್ಲಾಂ ರಾಷ್ಟ್ರ ಅಲ್ಲ ಅಥವಾ ಬೇರೆ ರಾಷ್ಟ್ರ ಅಲ್ಲ ಇಲ್ಲಿ ಒಂದು ಮದುವೆ ಒಬ್ಬ ವ್ಯಕ್ತಿಗೆ ಒಂದೇ ಮದುವೆ ಆಗ್ಲಿಕ್ಕೆ ಹಾಕಿರೋದು ಆ ಆದರೂ ಆದ್ರೂ ಅವನೇನಾದ್ರೂ ಅವನು ಗಂಡ ಹೆಂಡತಿ ಮದ್ಯ ಜಗಳ ಬಂತಂದ್ರೆ ಅವನು ಡಿವೋರ್ಸ್ ಕೊಡೋದಕ್ಕೆ ಅಥವಾ ವರ್ಷ ಆಗತ್ತೆ ಅಥವಾ ಎಷ್ಟೋ ಜನರಿಗೆ ಮದುವೆ ಆದ ನಂತರ ಆರೋಗ್ಯ ಸಮಸ್ಯೆಗಳಿರ್ತವೆ ತಮ್ಮ ಅವರ ಬೈಕೆಗಳಿರ್ತಾವ ಅವ್ರ ಬೈಕೆಗಳನ್ನ ಎಲ್ಲಿ ತೀರಿಸಬೇಕು ಹೀಗಾಗಿ ಅದ್ರ ಬಗ್ಗೆ ನಾವು ಮಾತಾಡ್ಲಾರದೆ ಸುಮ್ಮನೆ ಕೂತ್ಕೊಳ್ಳೋದಂತ ಹೇಳಿದ್ರೆ ಮಡವಂತಿಕೆ ಅಥವಾ ಇದು ಅಲ್ಲದು ಇದ್ರ ಬಗ್ಗೆನೂ ನಾವು ಮಾತಾಡಬೇಕು ಎಷ್ಟೋ ಜನ ನೀವು ನೋಡ್ತೀರಾ ಒಳಗಿಂದ ಒಳಗೇನೆ ಮಾಡ್ಕೊಂಡು ಯಾವ ದೊಡ್ಡ ಮಟ್ಟದ ಒಂದು ಕಾಂಡನೇ ಸೃಷ್ಟಿ ಮಾಡಿದರೆ ಎಂತೆಂಥ ಒಂದು ಲೈಂಗಿಕ ಹಗರಣಗಳು ಹೊರಗೆ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಹನಿ ಟ್ರಾಪ್ ಅಂತ ಹೇಳಿ ಏನು ಅದನ್ನೇ ಬಳಸ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಲಿಕ್ಕೆ ಎಷ್ಟು ಜನ ಶುರು ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾಕಾಗ್ತಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತ ನಾಲೆಜ್ ಕೊರತೆ ಎಷ್ಟೋ ಕಡೆ ಇಪ್ಪತ್ತೊಂದು ವರ್ಷ ವಯಸ್ಸಾದಂಥವರು ಅವ್ರೊಟ್ಟಿಗೆ ಅವರೆಲ್ಲೋ ಫ್ರೆಂಡ್ಸು ಒಟ್ಟಿಗೆ ಇರ್ತಾರೆ ಅವ್ರನ್ನ ಹೆದರಿಸಿ ಎಷ್ಟೋ ಜನ ರೌಡಿಗಳು ಎಷ್ಟೋ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದಾರೆ ಎಷ್ಟೋ ಹೆಣ್ಣು ಮಕ್ಕಳು ಎಷ್ಟೋ ಗಂಡು ಮಕ್ಕಳು ಇದಕ್ಕೆ ಹೆದರಿ ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಲಾಕ್ ಮೇಲಿಂಗ್ ದಂಧೆಗೆ ಸೊ ಇದು ಲೈಂಗಿಕ ಬಯಕೆಗಳಿದೆಯಲ್ಲ ಇದರಿಂದ ಎಷ್ಟೋ ಮನೆಗಳು ಹಾಳಾಗಿದೆ ಎಷ್ಟೋ ಜನ ಯಾರ್ದೋ ಒಟ್ಟಿ ಮಲಗಿದಾಗ ವಿಡಿಯೋ ಮಾಡಿಕೊಂಡು ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ ಮರ್ಯಾದಿ ಗಂಜಿ ಎಲ್ಲಿ ಇಡೀ ಕುಟುಂಬನೇ ಹಾಳಾಗುತ್ತೆ ಅಂತೇಳಿ ಹೀಗಾಗಿ ಈ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇದನ್ನ ದುರ್ಬಳಕೆನೂ ನೀವು ನೋಡಿದಿರಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತೆಲ್ಲ ಯಾರ್ಯಾರು ಸಮಾಜದಲ್ಲಿ ಗಣ್ಯರು ಅನ್ನೋಂಥವ್ರು ಅದನ್ನ ಕೆಟ್ಟದಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ